ವಿದ್ಯಾರ್ಥಿಗಳೇ ಎಲ್ಲರಿಗೂ ಶುಭ ಮುಂಜಾನೆ ಮಕ್ಕಳೇ ನಿದ್ದೆಯಲ್ಲಿ ಬೀಳುವುದು ನಿಜವಾದ ಕನಸಲ್ಲ ನಿದ್ರೆ ಗೆಡಿಸುವುದೇ ನಿಜವಾದ ಕನಸು ಇದನ್ನ ಯಾರು ಹೇಳಿದ್ದಾರೆ ಮಕ್ಕಳೇ ನೆನಪು ಮಾಡ್ಕೊಳ್ಳಿ ವೆರಿ ಗುಡ್ ಯಾರು ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಈ ಒಂದು ಮುಕ್ತಿಯನ್ನು ಹೇಳಿದ್ದಾರೆ ಹಾಗಾದರೆ ನಿಜವಾದ ಕನಸು ಯಾವುದು ನಿಜವಾಗದೇ ಇರತಕ್ಕಂತಹ ಕನಸು ಯಾವುದು ಇಲ್ಲಿ ಒಂದು ಪುಟ್ಟ ಬಾಲಕ ಆ ಬಾಲಕನಿಗೆ ಬಿದ್ದಂತಹ ಕನಸಿನಲ್ಲಿ ಅವನ ಒಂದು ಮನ ಪರಿವರ್ತನೆ ಹೇಗೆ ಆಗುತ್ತೆ ಎಂಬುದನ್ನು ನನ್ನ ಕನಸು ಎಂಬ ಪಾಠದ ಮೂಲಕ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಏನು ನನ್ನ ಕನಸು ನನ್ನ ಕನಸು ಒಬ್ಬ ವಿದ್ಯಾರ್ಥಿಯು ಒಂದು ಕನಸನ್ನು ಕಾಣುತ್ತಾನೆ ಆ ಕನಸಿನಿಂದ ಅವನಿಗೆ ಆದಂತಹ ಮನ ಪರಿವರ್ತನೆ ಏನು ಆ ಕನಸಿನಲ್ಲಿ ಯಾವ ಯಾವ ವ್ಯಕ್ತಿಗಳು ಯಾವ ಯಾವ ಪ್ರಾಣಿಗಳು ಬರ್ತವೆ ಎಂಬುದನ್ನು ನಾವು ಏನು ಮಾಡೋಣ ಮಕ್ಕಳೇ ನನ್ನ ಕನಸು ಎಂಬ ಪಾಠದ ಮೂಲಕ ನಾವು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಈ ಪಾಠದಲ್ಲಿ ಬರುವಂತ ಹೊಸ ಪದಗಳ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ ಏನು ಹೊಸ ಪದಗಳ ಅರ್ಥ ಚಿತ್ತಾರ ಎಂದರೆ ಚಿತ್ರ ನಿನಾದ ಧ್ವನಿ ನಿಮಿರು ನೆಟ್ಟಗೆ ನಿಲ್ಲು ನೆಟ್ಟಗೆ ನಿಲ್ಲು ನೆಟ್ಟಗಾಗು ಕಲರವ ಪಕ್ಷಿಗಳ ಕೂಗು ಕಲರವ ಅಂದರೆ ಪಕ್ಷಿಗಳ ಕೂಗು ಸಂರಕ್ಷಿಸು ಸಂರಕ್ಷಿಸು ಕಾಪಾಡು ಮೂದಲಿಸು ವಲಸೆ ಎಂದರೆ ಜನ ಗುಳೆ ಹೋಗುವುದು ಅಥವಾ ಒಕ್ಕಲು ಮಾಡುವುದು ಒಕ್ಕಲು ಹೋಗುವುದು
ಅತಿವೃಷ್ಟಿ ಅತಿ ವೃಷ್ಟಿ ಅಂದರೆ ಮಿತಿ ಮೀರಿದ ಮಳೆ ಮಿತಿ ಮೀರಿದ ಮಳೆ ಅನಾವೃಷ್ಟಿ ಮಳೆ ಬಾರದಿರುವುದು ಮಳೆ ಬಾರದಿರುವುದು ಹಾಗಾದರೆ ಮಕ್ಕಳೇ ನನ್ನ ಕನಸು ಎಂಬ ಪಾಠದಲ್ಲಿ ಬರುವಂತಹ ಹೊಸ ಪದಗಳ ಅರ್ಥವನ್ನು ನಾವು ಓದೋಣ ಚಿತ್ತಾರ ಅಂದರೆ ಚಿತ್ರ ನಿನಾದ ಅಂತ ಹೇಳಿದರೆ ಧ್ವನಿ ನಿಮಿರು ನೆಟ್ಟಗೆ ನಿಲ್ಲು ನೆಟ್ಟಗಾಗು ಕಲರವ ಪಕ್ಷಿಗಳ ಕೂಗು ಸಂರಕ್ಷಿಸು ಅಂದರೆ ಕಾಪಾಡು ಮೂದಲಿಸು ಹಂಗಿಸು ಹೀಯಾಳಿಸು ವಲಸೆ ಅಂದರೆ ಜನ ಗುಳೆ ಹೋಗುವುದು ಅಥವಾ ಒಕ್ಕಲು ಹೋಗುವುದು ಅತಿವೃಷ್ಟಿ ಅಂದರೆ ಮಿತಿ ಮೀರಿದ ಮಳೆ ಹೆಚ್ಚಿನದಾದಂತಹ ಜನರು ನಿರೀಕ್ಷಿಸಿದಕ್ಕಿಂತಲೂ ಹೆಚ್ಚಿನದಾದಂತಹ ಮಳೆ ಅನಾವೃಷ್ಟಿ ಮಳೆ ಬಾರದಿರುವುದು ಹಾಗಾದರೆ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ನನ್ನ ಕನಸು ಎಂಬ ಪಾಠದಲ್ಲಿ ಬರುವಂತಹ ಹೊಸ ಪದಗಳ ಅರ್ಥವನ್ನು ನಾವೇನ್ ಮಾಡಿದ್ವಿ ತಿಳಿದುಕೊಂಡೆವು ಮುಂದಿನ ತರಗತಿಯಲ್ಲಿ ನನ್ನ ಕನಸು ಪಾಠದಲ್ಲಿ ಯಾವೆಲ್ಲ ರೀತಿಯಾದಂತಹ ಸಂಭಾಷಣೆಗಳಿದ್ದಾವೆ ಎಂಬುದನ್ನು ನಾವೇನ್ ಮಾಡೋಣ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು